हेलो एव्रीवन वेलकम बैक टू माय चैनल इवत्तु नानु स्किन ग्लोइंग बगे माताड़ता इदीनि इंस्टेंट आगि हेगे स्किन अल्लि ग्लो तरोदु अंत हेळ्ता इदीनि सो इदक्के नावु माडबेकागिरोदु टू स्टेप्स मात्र नानु ईग टू स्टेप्स अल्लि हेगे स्किन अल्लि ओंदु ग्लो तरबहुदु अंत तोरिस्ता इदीनि फस्ट स्टेप बंदु ओंदु स्क्रबिंग तोरिस्तीनि हागे सेकंड स्टेप बंदु ಒಂದು ಪೀಲ್ ಆಫ್ ಮಾಸ್ಕ್ ಚಾರ್ಕೋಲ್ ಪೀಲ್ ಆಫ್ ಮಾಸ್ಕ್ ಬಗ್ಗೆ ತೋರಿಸ್ತೀನಿ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ನೋಡ್ಕೊಂಡು ಬನ್ನಿ ಸೊ ಇದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫೇಸ್ ವಾಶ್ ಮಾಡ್ಕೋಬೇಕು ಸೊ ನಾನು ಇಲ್ಲಿ ಮಾಮಾ ಅರ್ತ್ ಅವರದು ಉಪ್ಟನ್ ಫೇಸ್ ವಾಶ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಫೇಸ್ ವಾಶ್ ಆದಮೇಲೆ ನಾನು ಸ್ಕ್ರಬಿಂಗ್ ತೋರಿಸ್ತಾ ಇರೋದು ಸೊ ಇಲ್ಲಿ ನಾನು ಶುಗರ್ ತಗೊಂಡಿದ್ದೀನಿ ಇದಕ್ಕೆ ನಾನು ಇನ್ಸ್ಟೆಂಟ್ ಕಾಫಿ ಪೌಡರ್ನ ಆ್ಯಡ್ ಮಾಡ್ತೀನಿ ಸೊ ಇವೆರಡನ್ನ ಈಗ ವಾಟ್ರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ನನ್ನ ಸ್ಕಿನ್ನಲ್ಲಿ ಆಲ್ರೆಡಿ ಒಂದು ಗ್ಲೋಸ್ ಬಂದಿದೆ ಕಾಫಿ ಪೌಡರ್ ಮತ್ತೆ ಹಾಗೆ ಶುಗರ್ನ ಹಾಕೊಂಡು ಸ್ಕ್ರಬಿಂಗ್ ಮಾಡೋದ್ರಿಂದ ಇನ್ಸ್ಟೆಂಟ್ ಆಗಿ ಒಂದು ಗ್ಲೋ ಬರುತ್ತೆ ಸೊ ಇದನ್ನ ಖಂಡಿತ ಟ್ರೈ ಮಾಡಿ ನೀವು ಎಲ್ಲಾದರೂ ಹೊರಗಡೆ ಹೋಗಬೇಕು ಅನ್ನೋದಿದ್ರೆ ನಾನು ತೋರಿಸೋ ಈ ಟೂ ಸ್ಟೆಪ್ ಮಾತ್ರ ನೀವು ಖಂಡಿತ ಟ್ರೈ ಮಾಡಿ ಫಾಲೋ ಮಾಡಿ ಗ್ಯಾರಂಟಿ ನಿಮಗೆ ಒಂದು ಫುಲ್ ಒಂದು ಸ್ಕಿನ್ನಲ್ಲಿ ಒಂದು ಇನ್ಸ್ಟೆಂಟ್ ಗ್ಲೋ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀನಿ ಫೇಶಿಯಲ್ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅಂದಾಗ ಈ ಒಂದು ಸ್ಕ್ರಬಿಂಗ್ ಮತ್ತೆ ಈಗ ನಾನು ನೆಕ್ಸ್ಟ್ ತೋರಿಸೋ ಒಂದು ಚಾರ್ಕೋಲ್ ಪೀಲ್ ಆಫ್ ಮಾಸ್ಕ್ ಇವೆರಡು ಯೂಸ್ ಮಾಡಿದ್ರೆ ಸಾಕು ನಿಮಗೆ ಇನ್ಸ್ಟೆಂಟ್ ಆಗಿ ಒಂದು ಒಳ್ಳೆ ಗ್ಲೋ ಸಿಗುತ್ತೆ ಅಂತ ಹೇಳ್ತೀನಿ ಸೊ ನಾನು ಹೇಳಿದ ಪೀಲ್ ಆಫ್ ಮಾಸ್ಕ್ ಇದೆ ಉರ್ಬನ್ ಗಾಬ್ರು ಅಂತ ಚಾರ್ಕೋಲ್ ಪೀಲ್ ಆಫ್ ಮಾಸ್ಕ್ ಇದು ಕೂಲಿಂಗ್ ಎಫೆಕ್ಟ್ ಇದೆ ಇದರಲ್ಲಿ ಡೀಪ್ ಕ್ಲೆನ್ಸಿಂಗ್ ಮಾಡುತ್ತೆ ನೀವು ಇದೊಂದು ಮಾಸ್ಕ್ ನೀವು 15 ಡೇಸ್ಗೆ ಒನ್ ಟೈಮ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ ಅನ್ವಾಂಟೆಡ್ ಹೇರ್ ಇದ್ದರೂ ಅದನ್ನು ರಿಮೂವ್ ಮಾಡುತ್ತೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇರೋರಿಗೆ ಇದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು ಇದನ್ನ ನೀವು 15 ಡೇಸ್ಗೆ ಒನ್ ಟೈಮ್ ಯೂಸ್ ಮಾಡೋದ್ರಿಂದ ನಿಮಗೆ ಇನ್ಸ್ಟೆಂಟ್ ಆಗಿ ಒಂದು ಗ್ಲೋ ಕೂಡ ಬರುತ್ತೆ ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಿಮಗೆ ಬೇಕು ಅಂದರೆ ಹೋಗಿ ಪರ್ಚೇಸ್ ಮಾಡ್ಬೋದು ಇದನ್ನ ಈಗ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ಹೇಗೆ ವರ್ಕ್ ಆಗುತ್ತೆ ಅಂತ ಸೊ ಇದನ್ನ ಐ ಏರಿಯಾ ಹತ್ರ ಹಚ್ಕೊಳಕ್ ಹೋಗ್ಬೇಡಿ ಹಾಗೆ ಹೈಬ್ರೋಸ್ಗೆ ತುಂಬಾ ಹತ್ತಿರದಲ್ಲಿ ಹಚ್ಕೊಳಕ್ ಹೋಗ್ಬೇಡಿ ಹೇರ್ಸ್ಗೂ ಟಚ್ ಆಗದೆ ಇರೋ ತರ ಹಚ್ಕೊಳ್ಳಿ ತುಂಬಾ ಕ್ಲೋಸ್ ಆಗಿ ಅಪ್ಲೈ ಮಾಡ್ಕೊಳಕ್ ಹೋಗ್ಬೇಡಿ
ನೀವೇನಾದರೂ ಹೈಬ್ರೋ ಹತ್ರ ಅಪ್ಲೈ ಮಾಡಿಕೊಂಡ್ರೆ ಹೈಬ್ರೋ ಹೇರ್ಸ್ ಬಂದುಬಿಡೋಕ್ಕೆ ಚಾನ್ಸ್ ಇರುತ್ತೆ. ಸೊ ಹೈಬ್ರೋ ಹತ್ರ ಹಚ್ಕೊಳಕ್ಕೆ ಹೋಗಬೇಡಿ, ಹೈ ಹತ್ರನೂ ಅಪ್ಲೈ ಮಾಡ್ಕೊಳಕ್ಕೆ ಹೋಗಬೇಡಿ. ತುಂಬ ಇರಿಟೇಟ್ ಆಗುತ್ತೆ ನಿಮಗೆ, ಪೀಲ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಹೈ ಏರಿಯಾ ಹತ್ರ ನೀವು ಅವಾಯ್ಡ್ ಮಾಡಿ. ನಿಮ್ಮ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲಿದೆ ಜಾಸ್ತಿ, ಅಲ್ಲಿ ಸ್ವಲ್ಪ ತಿಕ್ಕಾಗಿ ಅಪ್ಲೈ ಮಾಡ್ಕೊಳ್ಳಿ. ಎಲ್ಲಿ ನಿಮಗೆ ಬ್ಲ್ಯಾಕ್ ಹೆಡ್ ಜಾಸ್ತಿ ಇದೆ ಅನಿಸುತ್ತೋ ಅಲ್ಲೆಲ್ಲ ಸ್ವಲ್ಪ ತಿಕ್ಕಾಗಿ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ಅನ್ವಾಂಟೆಡ್ ಹೇರ್ ಇದೆ ಅನಿಸುತ್ತೋ ಅಲ್ಲಿ ಕೂಡ ತಿಕ್ಕಾಗಿ ಅಪ್ಲೈ ಮಾಡ್ಕೊಳ್ಳಿ. ಅಪರ್ ಲಿಪ್ ಹತ್ರ ಈ ಸೈಡ್, ಈ ಸೈಡಲ್ಲಿ ನಿಮಗೆ ಹೇರ್ ತಿಕ್ಕ ಅನ್ಸುದು, ಇಲ್ಲಿ ಅನ್ವಾಂಟೆಡ್ ಹೇರ್ ನಿಮಗೆ ಬೇಡ ಅನಿಸಿದ್ರೆ, ಇಲ್ಲೆಲ್ಲ ಜಾಸ್ತಿ ಬೆಳೆಯುತ್ತಲ್ವ ಅನ್ವಾಂಟೆಡ್ ಹೇರ್, ಅಂಥವ್ರು ಇಲ್ಲಿ ಸ್ವಲ್ಪ ತಿಕ್ಕಾಗಿ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಎಲ್ಲೆಲ್ಲಿ ಅನ್ವಾಂಟೆಡ್ ಹೇರ್ ಇದೆ ಅಲ್ಲಿ ಸ್ವಲ್ಪ ತಿಕ್ಕಾಗಿ ಅಪ್ಲೈ ಮಾಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಹೇರ್ ಕೂಡ ರಿಮೂವ್ ಆಗುತ್ತೆ. ಅಪ್ಲೈ ಮಾಡಾದ್ಮೇಲೆ ಒಂದು ಕೂಲಿಂಗ್ ಎಫೆಕ್ಟ್ ಕೊಡ್ತಾ ಇದೆ ನನಗೆ, ತುಂಬ ಕೂಲ್ ಅನಿಸ್ತಿದೆ. ಸೊ ನಿಮ್ದೇನಾದರೂ ಸೆನ್ಸಿಟಿವ್ ಸ್ಕಿನ್ ಆದರೆ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪ್ಯಾಚ್ ಟೆಸ್ಟ್ ಮಾಡ್ಕೊಂಡಾದ್ಮೇಲೆ ನೀವು ಸ್ಕಿನ್ಗೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಇದನ್ನ ಒಂದು 20 ಮಿನಿಟ್ಸ್ ಬಿಟ್ಟು ನಾನು ರಿಮೂವ್ ಮಾಡ್ತೀನಿ. ಸೊ ಅದಾದಮೇಲೆ ನಾನು ಇದು ಹೇಗೆ ನನಗೆ ಅನಿಸ್ತು ಅಂತ ನಾನು ನಿಮಗೆ ಹೇಳ್ತೀನಿ. ಇದು ಡ್ರೈ ಆಗಿದೆ ಈಗ. ಈ ಡ್ರೈ ಆಗೋಕ್ಕೆ 20 to 30 ಮಿನಿಟ್ಸ್ ಆದರೂ ಬೇಕೇ ಬೇಕು. ಸೊ ಈಗ ನಾನು ಇದನ್ನ ಪೀಲ್ ಮಾಡ್ತೀನಿ. ಇದನ್ನ ಸೆನ್ಸಿಟಿವ್ ಸ್ಕಿನ್ ಹಾಗೆ ಪಿಂಪಲ್ ಸ್ಕಿನ್ ಇರೋರು ಅವಾಯ್ಡ್ ಮಾಡಿ, ಇದನ್ನ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕೆಂದರೆ ಪೀಲ್ ಮಾಡಬೇಕಾದ್ರೆ ಪಿಂಪಲ್ಸ್ ಎಲ್ಲ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಪಿಂಪಲ್ ಇರೋರು ಮಾತ್ರ ಇದನ್ನ ಅವಾಯ್ಡ್ ಮಾಡಿ. ಸೊ ಈ ಥರ ಪೀಲ್ ಮಾಡಬೇಕಾದ್ರೆ ಕೈನ ಈ ಥರ ಸ್ಕಿನ್ನ ಟೈಟ್ ಮಾಡಿಕೊಂಡು ಪೀಲ್ ಮಾಡಿ. ಇದನ್ನ ಪೀಲ್ ಮಾಡಬೇಕಾದ್ರೆ ಸ್ವಲ್ಪ ಪೇನ್ ಆಗುತ್ತೆ, ಯಾಕೆಂದರೆ ಫೇಸಲ್ಲಿ ಹೇರ್ಸ್ ಎಲ್ಲ ಇರುತ್ತೆ, ಅದನ್ನ ರಿಮೂವ್ ಮಾಡಬೇಕಾದ್ರೆ ಸ್ವಲ್ಪ ಪೇನ್ ಆಗುತ್ತೆ. ಫೇಶಿಯಲ್ ಹೇರ್ ಎಲ್ಲ ಹೋಗಬೇಕು ಅಂದರೆ ಸ್ವಲ್ಪ ಪೇನ್ ಆಗೇ ಆಗುತ್ತೆ. ಈ ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರೆ ಇದ್ರ ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ್ಯಡ್ ಮಾಡಿರ್ತೀನಿ, ಹೋಗಿ ನೀವು ಬೈ ಮಾಡ್ಬೋದು. ಇದೇ ಅಲ್ಲ, ಇನ್ನೂ ಒಳ್ಳೆ ಒಳ್ಳೆ ಪ್ರಾಡಕ್ಟ್ಸ್ ತುಂಬ ಕಡಿಮೆ ಬೆಲೆಗೆ ಹಾಗೂ ಒಳ್ಳೆ ಗುಣಮಟ್ಟದ ಪ್ರಾಡಕ್ಟ್ಸ್ಗಳು ನಿಮಗೆ ಶಾಪ್ಜಿಯಲ್ಲಿ ಸಿಗುತ್ತೆ. ಸೊ ನಾನು ಕೊಟ್ಟಿರೋ ಲಿಂಕ್ನ ನೀವು ಕ್ಲಿಕ್ ಮಾಡಿ ಶಾಪ್ಜಿ ಒಳಗೆ ಹೋಗಿ ನೀವು ಪ್ರಾಡಕ್ಟ್ಸ್ಗಳನ್ನ ನೋಡ್ಬೋದು. ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ ಇಷ್ಟ ಆದರೆ ಪ್ಲೀಸ್ ಹೋಗಿ ಬೈ ಮಾಡಿ. ನೀವು ಮಾಡೋ ಫಸ್ಟ್ ಆರ್ಡರ್ ಮೇಲೆ ನಿಮಗೆ 50 ರುಪೀಸ್ ಆಫ್ ಇದೆ. ಹಾಗೆ ನೀವು ನಿಮ್ಮ ಫ್ರೆಂಡ್ಸ್ಗೆ ಏನಾದರೂ ರೆಫರ್ ಮಾಡಿದ್ರೆ ಅದ್ರ ಮೇಲೂ ಕೂಡ ನಿಮಗೆ 50 ರುಪೀಸ್ ಡಿಸ್ಕೌಂಟ್ ಇದೆ. ಸೊ ಇದನ್ನ ರಿಮೂವ್ ಮಾಡಾದ್ಮೇಲೆ ಕೋಲ್ಡ್ ವಾಟರಲ್ಲಿ ಒಂದ್ಸರಿ ಫೇಸ್ ವಾಶ್ ಮಾಡ್ಕೊಳ್ಳಿ. ನಾನು ತೋರಿಸಿರೋ ಈ 2 ಸ್ಟೆಪ್ ನೀವು ಫಾಲೋ ಆದರೆ ಇನ್ಸ್ಟೆಂಟಾಗಿ ಒಂದು ಗ್ಲೋ ಬಂದೇ ಬರುತ್ತೆ ಫೇಸಲ್ಲಿ. ಸೊ ನೀವು ಲೈವಲ್ಲೇ ನೋಡ್ಬೋದು ನನ್ನ ಫೇಸಲ್ಲಿ ಗ್ಲೋ ಬಂದಿದೆ. ಸೊ ಇದನ್ನ ನೀವು ಯಾವುದಾದ್ರೂ ಫಂಕ್ಷನ್ಗೆ ಎಲ್ಲಿಗಾದರೂ ಹೋಗಬೇಕು ಅಂದರೆ ಇದನ್ನ ಟ್ರೈ ಮಾಡಿ. ಇದನ್ನ ಮಾಡಾದಮೇಲೆ ನಾವು ಫೇಸ್ನ ಹಾಗೆ ಬಿಡಬಾರ್ದು. ಸೊ ಇಲ್ಲಿ ನಾನು ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ, ಮಾಮಾ ಅರ್ತ್ ಅವ್ರದ್ದು ಆಯಿಲ್ ಫ್ರೀ ಮಾಯಿಶ್ಚರೈಸರ್. ನಿಮ್ಮ ಹತ್ರ ಇರೋ ಯಾವುದಾದ್ರೂ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು.